ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ಕೃಷ್ಣ ಮಠದಲ್ಲಿ ದ್ವಾದಶಿ ಆಚರಣೆ ಮಾಡಿದ್ದಾರೆ. ಕೃಷ್ಣನ ಅಲಂಕಾರನ ನೋಡ್ಕೊಂಡು ಬನ್ನಿ. ಆನಂತರ ನಾನು ಇವತ್ತೊಂದು ಮಸಾಲೆ ಇಡ್ಲಿ ಮಾಡಿದ್ದೆ, ಅದನ್ನ ನೋಡ್ಕೊಂಡು ಬರೋಣ. ಮೊನ್ನೆ ನಾನು ಹಾಸನಕ್ಕೆ ಹೋಗಿದ್ವಿ, ನಾವೆಲ್ಲರೂ ಹೋಗಿದ್ವಿ. ಆವಾಗ ಉಳಿದ ಹಿಟ್ಟಿನಿಂದ ನಾನು ಮಾಡಿರುವಂಥದ್ದು. ಶಿವರಾತ್ರಿ ತಾನೇ ಇವತ್ತು, ನೋಡಿ ರಥ ಬೀದಿ ಹೇಗೆ ಇದೆ ಅಂತ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿತ್ತು ಇವತ್ತು ವಾತಾವರಣ. ಬೆಳಗಿನ ಇದು ಪರ್ಚೇಸಿಂಗ್ ಮಾಡೋ ನನಗೆ ಪರಿಚಯದವರೊಬ್ಬರು ಸಿಕ್ಕಿದೆ, ಅವ್ರದ್ದು ಫೋಟೋ ತೆಗೆದು ಕ್ಲಿಪ್ ತೆಗೆದು ಹಾಕಿದ್ದೀನಿ, ಕಾಣ್ಬೋದು. ಆ ವಾತಾವರಣದಲ್ಲಿ ಓಡಾಡೋದೇ ಒಂಥರ ಖುಷಿ ಕೊಡುತ್ತೆ. ಸಾತ್ವಿಕವಾದ ವಾತಾವರಣ, ಸೂರ್ಯ ಉದಯ ಆಗ್ತಾಯಿತ್ತು, ಚಂದ್ರ ಇನ್ನೂ ಅಸ್ತ ಆಗಿರಲಿಲ್ಲ. ಅಂಥ ವಾತಾವರಣದಲ್ಲಿ ತುಂಬಾ ಚೆನ್ನಾಗಾಗಿತ್ತು. ಅಲ್ಲಿ ರಾಘವೇಂದ್ರ ಮಠದಲ್ಲಿ ರಾಮು ಅಂತಂದೊಂದು ಹೋರಿ ಇದೆ, ತುಂಬಾ ಮುದ್ದು ಮಾಡಿಸ್ಕೊಳ್ತಾನೆ, ತುಂಬಾ ಅದಕ್ಕೆ ಒಂಥರ ಮನುಷ್ಯರನ್ನು ಕಂಡ್ರೆ ಪ್ರೀತಿ. ನೋಡ್ಬೋದು ನೀವು. ಈಗ ನೋಡೋಣ ಮಸಾಲೆ ಇಡ್ಲಿ ಮಾಡೋದನ್ನು ನೋಡೋಣ. ಆಲೂ ಸ್ಟಫ್ಡ್ ಇಡ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಹಿಟ್ಟು ಸ್ವಲ್ಪ ಉಳಿದಾಗ, ಹಿಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದಾಗ ಈ ಥರ ಮಾಡ್ಕೊಂಡು ನೋಡಿ. ಫಸ್ಟು ನೋಡಿ, ನಾವು ಬಾಣಲಿಗೆ ಉದ್ದಿನಬೇಳೆ, ಸಾಸಿವೆ ಮತ್ತು ಎಣ್ಣೆ ಹಾಕಿ ಚಟಪಟ ಅನ್ನಕ್ಕೆ ಬಿಡಿ. ಆನಂತರ ನಾವು ಅದಕ್ಕೆ ನೋಡಿ ಇಂಗು, ಶುಂಠಿ, ಕಾಯಿಮೆಣಸು, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಳ್ಳಿ. ಶುಂಠಿ ಹಾಕಲೇಬೇಕು, ಇಂಗು ಮತ್ತು ಶುಂಠಿ. ಆಲೂಗಡ್ಡೆ ಹಾಕೋದ್ರಿಂದ, ಆಮೇಲೆ ಉದ್ದಿನಬೇಳೆ ಇಡ್ಲಿ ಆದ ಕಾರಣ ಉಡ್ಲಿ ಇದು ಹಾಕಲೇಬೇಕು. ಆಲೂ ಬೇಯಿಸಿಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು, ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರುವಂಗೆ, ಸ್ವಲ್ಪ ಕನ್ವೀನಿಯಂಟಾಗಿ ಬರುವಂಗೆ ಮಾಡಿಕೊಳ್ಳಿ. ಆನಂತರ ಅದಕ್ಕೆ ನಿಮಗೆ ಮಸಾಲೆ ಯಾವುದು ಬೇಕೋ ಅದು ಹಾಕ್ಕೊಳ್ಳಿ. ತಿನ್ನುವರಾದರೆ ಈರುಳ್ಳಿ ಅಥವಾ ಬಟಾಣಿ, ಕ್ಯಾರೆಟ್ ಎಂತ ಬೇಕಾದರೆ ಹಾಕ್ಕೊಳ್ಳಿ. ಬೀನ್ಸ್ ಅದಿದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು. ನಾನು ಸ್ವಲ್ಪನೇ ಮಾಡಿದ್ರಂತ ಜಾಸ್ತಿ ತರಕಾರಿ ಹಾಕಲಿಕ್ಕೆ ಹೋಗಿಲ್ಲ. ಒಂದು 10-15 ಇಡ್ಲಿಗೆ ಬೇಕಾಗುವಷ್ಟು ಮಾತ್ರ ಮಸಾಲೆ ಇತ್ತು. ನನ್ನ ಹತ್ರ ಎಂತೂ ಇತ್ತಲ್ಲ ಕಲಸನ್ನದ ಪುಡಿ, ಅದು ಮತ್ತು ಸ್ವಲ್ಪ ಸಾರಿನ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಾಡಿಕೊಂಡೆ. ಕಾಯಿಮೆಣಸು ಹಾಕಿರಲಿಲ್ಲ ನಾನು, ಸ್ವಲ್ಪ ಖಾರ ಆಗ್ಬೋದು ಬೇಡ ಅಂತಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ಇಡ್ಲಿ, ಗೊತ್ತೇ ಆಗೋದಿಲ್ಲ ಹೊರಗಿಂದ ಏನು ಹಾಕಿದ್ದಾರೆ ಅಂತ. ನಾನು ಇನ್ನೊಂದ್ಸಲ ಬೇರೆ ಬೇರೆ ವೆರೈಟಿಯಲ್ಲಿ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಇಡ್ಲಿ ತಟ್ಟೆನಲ್ಲಿ ಹಾಕಿದೆ, ಹಾಕಬಾರ್ದಿತ್ತು ಅಂತ ಅನ್ನಿಸ್ತು. ಒಂದು ಚಿಕ್ಕ ಕಪ್ಪದರದ್ರಲ್ಲಿ, ಪಾತ್ರೆಯಲ್ಲಿ, ನಾನು ವಾಟಿ ಇರುತ್ತಲ್ವ ಅಂಥದ್ರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ನನಗೆ. ಇನ್ನೊಂದ್ಸಲ ಮಾಡಿ ನೋಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ನೀವೊಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗಾಗುತ್ತೆ ಅಂತಂದ್ಬಿಟ್ಟು. ನಾನು ಫಸ್ಟ್ ನೋಡಿ ಅರ್ಧ ಹಿಟ್ಟು ತುಂಬಿಸ್ಕೊಂಡು ಬಂದೆ. ಆನಂತರ ಒಂದು ಚಮಚನಲ್ಲಿ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಇದು ಹಾಕ್ಕೊಂಡು ಬಂದೆ, ಏನು ಆಲೂ ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಕೊಂಡು ಬಂದೆ. ತುಂಬಾ ಟೇಸ್ಟಿಯಾಗುತ್ತೆ. ನಿಮಗೆ ಚಟ್ನಿ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಚಟ್ನಿ ಅದರಲ್ಲಿ ನಾನು ಸರ್ವ್ ಮಾಡಿದೆ ನೋಡಿ. ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ ಅದಕ್ಕೆ ಇದು ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಒಂದು ಚುಚೂರೆ ಚುಚೂರೆ ಹಾಕ್ಕೋತಾ ಬನ್ನಿ, ಒಂದೊಂದು ಚಮಚೆಯಷ್ಟು ಸಾಕು, ಜಾಸ್ತಿ ಬೇಕು ಅಂತ ಹೇಳಿಲ್ಲ. ತುಂಬಾ ಚೆನ್ನಾಗಾಗತ್ತೆ. ಯಾರೆಲ್ಲ ಇದನ್ನು ಟ್ರೈ ಮಾಡಿದ್ದೀರಾ ಮುಂಚೆನೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಳಿ ಆಯಿತಾ. ಸ್ವಲ್ಪ ಹಿಟ್ಟು ಕಡಿಮೆ ಇತ್ತು ಅಂದಾಗ ಈ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನಮಗೆ ಒಂದು 2 ಪ್ಲೇಟಿಗೆ ಆಗೋಷ್ಟು ತಿಂಡಿ ಇತ್ತು, ಸ್ವಲ್ಪ ಈ ಥರ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ ಅದು ತಿಂಡಿ ಕ್ವಾಂಟಿಟಿ ಜಾಸ್ತಿ ಆಗಿಬಿಡ್ತು ಇಡ್ಲಿದು ನೋಡಿ. ಆನಂತರ ನೋಡಿ ಅದಕ್ಕೆ ನೋಡಿ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಅದು ಕವರ್ ಆಗುವಂಗೆ ಹಿಟ್ಟು ಹಾಕ್ತಾ ಬರಬೇಕು. ನೀರು ನೋಡಿ ಪಕ್ಕದಲ್ಲಿ ಸ್ಟೀಮರಲ್ಲಿ ನೀರು ಕುದಿಯೋಕ್ಕಿಟ್ಟಿದೆ, ಕೂಡಲೇ ಬೇಯೋಕ್ಕಿಟ್ಟೆ ನಾನು. ಒಂದು 14 ಇಡ್ಲಿ ಹಾಕಿತ್ತು ನನಗೆ. ನೋಡಿ ಸ್ಟೀಮರಲ್ಲಿಟ್ಟು ಬೇಯಿಸಿದರೆ ಸರಿ ಆಗೋಗ್ಬಿಡುತ್ತೆ. ಒಂದು 1/2 ಗಂಟೆ ಅಷ್ಟು ಬೆಂದರೆ ಸಾಕು, ಯಾಕಂದರೆ ಆಲೂಗಡ್ಡೆ ಬೆಂದಿರುತ್ತಲ್ವ, ಅದ ಕಾರಣ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಏನಿಲ್ಲ. ನೋಡಿ ಎಬ್ಬಿಸೋದು ಹೇಗೆ ನೋಡಿ, ಒಂದು ವಾಟಿಯಲ್ಲಿ ನೋಡಿ ನೀರಿಟ್ಕೊಂಡು ನೋಡಿ, ಅದರ ಚಮಚೆಯಲ್ಲಿ ಮುಳುಗಿಸಿತ್ತು ನೋಡಿ, ನೀಟಾಗಿ ಬರುತ್ತೆ ನೋಡ್ಬೋದು. ಅದು ಇನ್ನೂ ಬಿಸಿ ಆರಿಲ್ಲ ನೋಡ್ಬೋದು, ಇಷ್ಟು ನೀಟಾಗಿ ಬಂದಿದೆಯಲ್ವ ಇಡ್ಲಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳೆಲ್ಲ ಸಾಧಾರಣಕ್ಕೆ ಆಲೂಗಡ್ಡೆ ಇಷ್ಟಪಡ್ತಾರೆ. ತರಕಾರಿ ತಿನ್ನದ ಮಕ್ಕಳಿಗೆ ನೋಡಿ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ತರಕಾರಿನೂ ತಿಂತಾರೆ ಮಕ್ಕಳು. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಚಟ್ನಿ ಜೊತೆ ಇಡ್ಲಿ ಸರ್ವ್ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿದ್ರೆ, ಘಮ ಹೊಡಿತಾ ಇತ್ತು ಇಡ್ಲಿದ್ದು. ಆನಂದ ರಥ ಬೀದಿಯ ಸ್ವಲ್ಪ ವೀಡಿಯೋ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ.
ಅಷ್ಟು ಚೆನ್ನಾಗಾಗಿತ್ತು. ಶಿವರಾತ್ರಿ ಆದ ಕಾರಣ ಆ ನಂತರ ರಶ್ ಆಗುತ್ತೆ ಅಂತ ನಾನು ಬೆಳಗ್ಗೆ ಬೇಗನೆ ಹೋಗಿದ್ದೆ. ನೀವು ಕಾಣ್ಬೋದು ಅಲ್ಲಿ ನಮ್ಮ ರಾಮು ನೋಡಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕರೆದ್ರೂ ಕೇಳ್ತಾ ಇಲ್ಲ ಅವನಿಗೆ. ಅವರ ಹೆಸರು ರಾಮು ಅಂತ, ತುಂಬ ಸಾಧು ಹೋರಿ ಅದು. ಕಲ್ ಸಕ್ಕರೆ ಕೊಟ್ಟರು, ಏನು ಕೊಟ್ಟರು ತಿಂತವೆ ಪಾಪ. ಕಟ್ಟಿ ಹಾಕಿರ್ತಾರಲ್ಲ ಇಡೀ ದಿನ. ಹೋದರೆ ಉಪದ್ರವ ಮಾಡ್ತವೆ. ಮೂರು ಹೋರಿಗಳಿದ್ದಾವೆ, ಒಂದು ಹಸು ಇದೆ ಅಲ್ಲಿ ರಾಘವೇಂದ್ರ ಮಠದಲ್ಲಿ. ಮಂಗಳಾರತಿ ನೋಡ್ಕೊಂಡ್ಬನ್ನಿ. ನೋಡಿ, ಆ ನಂತರ ಹಾಸನಕ್ಕೆ ಹೋದಾಗ ಚಾರ್ಮಾಡಿ ಘಾಟಿಯಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ವಾತಾವರಣ. ನಾವು ಮುಂಚೆ ಹಾಸನದಲ್ಲೇ ಇದ್ದಿದ್ದು, ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಆದ ಕಾರಣ ಆ ಚಾರ್ಮಾಡಿ ಘಾಟಿಯಲ್ಲಿ ಆಗಿ ನಮ್ಮ ಅಣ್ಣನ ಕಾರಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ಬರ್ತಾ ನಾನು ಚಕ್ಕೋತ ಅದೆಲ್ಲ ತೊಗೊಂಬಂದಿದ್ದೀನಿ. ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಸೊಪ್ಪು ಗಿಪ್ಪು ಎಲ್ಲ ತೊಗೊಂಬಂದಿದ್ವಿ. ಅಲ್ಲಿಂದ ಕಾರಲ್ಲಿ ಹೋದ ಕಾರಣ ಸ್ವಲ್ಪ ಸುಲಭ ಆಯಿತು. ಕುಡಿಯೋಕ್ಕೆ ನೀರಿನ ಮಡಿಕೆ ಬೇಕಿತ್ತು, ತುಂಬ ಚೆನ್ನಾಗಿ ಸಿಕ್ತು. ಅದನ್ನು ತೊಗೊಂಬಂದೆ ಅಲ್ಲಿ ಆ್ಯಕ್ಚುಲಿ. ಆನಂತರ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ. ಮತ್ತೊಂದು ವಿಷಯ, ಇವತ್ತು ಶಿವರಾತ್ರಿ ಆದ ಕಾರಣ ಚಾರ್ಮಾಡಿ ರೂಟಾಗಿ ತುಂಬ ಜನ ಪಾದಯಾತ್ರೆ ನಡ್ಸ್ಕೊಂಡು ಬಂದಿದ್ದರು. ನಮಗೆ ಒಂದು 50,000 ಮೇಲೆ ಜನ ಸಿಕ್ಕಿದ್ರು. ಬೇಲೂರಿಂದ ಹಾಸನ ತನಕನೂ ಜನ ಇದ್ದರು, ನಮಗೆ ಸಿಗ್ತಾ ಇದ್ದರು. ಬರ್ತಾ ಆದ ಕಾರಣ ಶಿರಾಡಿ ಘಾಟಿಯಾಗಿ ಬಂದ್ವಿ. ನೋಡ್ಬೋದು ಎಷ್ಟು ಜನ ಅಲ್ಲಲ್ಲಿ ಊಟ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಒಂದು ಬೇಜಾರು ಸಂಗತಿ ನನಗೆ ತುಂಬ ಬೇಜಾರಾಗಿದ್ದು ಏನು ಅಂತಂದರೆ, ಎಲ್ಲ ಕಡೆ ನೀರಿನ ಬಾಟ್ಲು ಪ್ಲಾಸ್ಟಿಕ್ ತಟ್ಟೆನ ಯೂಸ್ ಮಾಡ್ತಾಯಿದ್ರು. ಎಲ್ಲಂದರಲ್ಲಿ ಎಷ್ಟು ನೋಡಲಿಕ್ಕೆ ತುಂಬ ಅಸಹ್ಯ ಅಂತ ಅನಿಸ್ಬಿಡ್ತು. ಯಾವ ದೇವರನ್ನು ನಾವು ನಂಬಿದ್ದೀವೋ ಆ ದೇವರಿಗೆ ನಾವು ಮೋಸ ಮಾಡಬಾರ್ದಲ್ವ. ಆ ಭೂಮಿ ತಾಯಿ ಮೇಲೆ ನಾವು ಈ ಥರ ಕಸ ಎಸ್ತ್ರೆ ಯಾವ ದೇವರು ತಾನೇ ಇಷ್ಟಪಡ್ತಾರೆ? ಇಂಥ ಯಾತ್ರೆ ಮಾಡುವವರು ಅದನ್ನ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯಿತ್ತು ಅಂತ ನನ್ನ ನಂಬಿಕೆ. ತುಂಬ ಬೇಜಾರಾಗ್ತಿದೆ, ಘಾಟ್ ಸೆಕ್ಷನ್ನೆಲ್ಲ ಗೊತ್ತಾಗ್ತಿರಲಿಲ್ಲ. ನಾವು ಆ ಬೇಲೂರು ಆ ರೂಟಲ್ಲಿ ಬರಬೇಕಾದ್ರೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಪ್ಲಾಸ್ಟಿಕ್ ಬಾಟ್ಲು. ಆ ಗೋಣಿಬೀಡ ಹತ್ರ ಬರ್ತೀವಿ, ಎಲ್ಲರೂ ಕಸ ಎಸಿಬೇಡಿ ಗೋಣಿಚೀಲದಲ್ಲಿ ಹಾಕಿಂತ ತುಂಬ ಕಡೆ ಗೋಣಿಚೀಲ ಕಟ್ಟಿದ್ರು. ಆದರೂ ಯಾರೂ ಅದನ್ನ ಬಳಸದೆ ಕಸನೆಲ್ಲ ರೋಡ್ ಬಾಜಿಯಲ್ಲಿ ಎಸ್ದು ಹೋಗ್ತಾಯಿದ್ರು. ತುಂಬಾ ಬೇಜಾರಾಗ್ಬಿಡ್ತು ನನಗೆ. ಈ ಪ್ರಕೃತಿಯ ಮಧ್ಯದಲ್ಲಿ ಓಡಾಡಬೇಕಿದ್ರೆ ಆ ಥರ ಆದರೆ ತುಂಬ ಬೇಜಾರಾಗುತ್ತಲ್ವ? ನಿಮಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಯಾತ್ರೆ ಮಾಡಬೇಕು ಭೂಮಿ ತಾಯಿಗೆ, ಅದನ್ನ ಗಲೀಜು ಮಾಡಿಕೊಂಡು ಭೂಮಿ ತಾಯಿಯ ಮೇಲೆ ಪ್ಲಾಸ್ಟಿಕ್ ಎಲ್ಲ ಎಸ್ದು ಮಾಡೋದು ಎಷ್ಟು ಸಮಂಜಸ ಅಂತ ನೀವು ಹೇಳಿ. ಆ ಪ್ರಕೃತಿನ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪನೇ ಮಾತ್ರ ರೆಕಾರ್ಡಿಂಗ್ ಮಾಡಿದೆ, ಜಾಸ್ತಿ ಮಾಡೋದು ಬೇಡ ಅಂದ್ಕೊಂಡೆ. ಆದರೂ ಯೂಟ್ಯೂಬರ್ ಆದ ಕಾರಣ ಕ್ಯಾಮರಾ ಕೈಗೆ ಬಂದೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಆ ಚಾರ್ಮಾಡಿ ಘಾಟಿ ಅಂದ್ರೇ ಅಷ್ಟು ಚಂದ. ನೋಡಿ ಎಷ್ಟು ಜನ ಯಾತ್ರಿಕರು ಸಿಗ್ತಾಯಿದ್ರು ಅಂತಂದರೆ, ನಡ್ಕೊಂಡು ಹೋಗೋರು, ನಡ್ಕೊಂಡು ಹೋಗೋದು, ತೀರ್ಥಯಾತ್ರೆ ದರ್ಶನ ಮಾಡೋದು ಎಲ್ಲದೂ ಒಳ್ಳೆಯದೇ. ಆದರೂ ಪ್ಲಾಸ್ಟಿಕ್ ಇದ್ರೆ ಯಾರೂ ಎಸಿಬೇಡಿ, ಪ್ಲಾಸ್ಟಿಕ್ಕನ್ನು ಬೆಂಕಿಗೂ ಹಾಕಬೇಡಿ. ಅದೊಂದು ಉಂಡೆ ಥರ ಆಗುತ್ತೆ, ಲಕ್ಷಗಟ್ಟಲೆ ವರ್ಷ ಹೋದರೂ ಅದು ಭೂಮಿಯಲ್ಲಿ ಕರಗೋದೇ ಇಲ್ಲ. ಪ್ಲಾಸ್ಟಿಕ್ ಅನ್ನುವ ವಸ್ತು ರೀಸೈಕ್ಲಿಂಗ್ ಆಗಬೇಕಾದಂತಹ ವಸ್ತು. ಆದ ಕಾರಣ ಈ ವಿಡಿಯೋ ನೋಡ್ತಿರುವವರು ಎಲ್ರಿಗೂ ಈ ವಿಷಯನ ಮನಮುಟ್ಟುವ ಹಾಗೆ ಹೇಳಿ ನಮ್ಮ ಭೂಮಿ ತಾಯಿನ ನಾವು ಉಳಿಸೋಣ. ನೆಕ್ಸ್ಟ್ ಜನ್ರೇಷನ್ಗೆ ಭೂಮಿ ತಾಯಿ ಸ್ವಚ್ಛವಾಗಿ ಇರಲಿ ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ನೋಡಿ, ಇದು ನನ್ನ ಹಾಸನದಲ್ಲಿ ತೆಗೆದ ವಿಡಿಯೋ. ಇದು ಮನೆ, ನಾನು ಮದುವೆಯಾಗಿ ಸೇರಿದ ಮನೆ ಇದು. ನಮಗೆ ಅಲ್ಲಿ ಅನಾನುಕೂಲ ಆಯಿತು ಅಂತ ನಾವು ಉಡುಪಿಗೆ ಬಂದ್ವಿ. ನೋಡಿ, ಇದು ಮನೆ, ಡ್ಯುಪ್ಲೆಕ್ಸ್ ಮನೆ ಇತ್ತದು. ಕೆಳಗೊಂದು ಮನೆ, ನನ್ನ ಮಾವ ಡಾಕ್ಟರ್ ಆಗಿದ್ದರು, ಅಲ್ಲಿ ಕ್ಲಿನಿಕ್ಕೆಲ್ಲ ಇರ್ತಾ ಇತ್ತು. ಮೇಲೆ 3-4 ಬೆಡ್ರೂಮಿನ ಮನೆ ಅದು. ನೋಡಿ, ನನ್ನ ಮಗಲಿದ್ದಾನೆ. ಹಾಂ, ನಾನು ಹೋದಾಗ ಹಾಲು ಬೇಡ ಅಂತ ಹೇಳಿ ಹೋಗಿದ್ದೆ. ಆದರೂ ನಮ್ಮ ಹಾಲಿನವರು ಹಾಲಿಟ್ಟೋಗಿದ್ದರು. ನಾನು ಹೆದರಿನೇ ಬಿಟ್ಟಿದ್ದೆ. ಬೆಳಗ್ಗೆಯಿಂದ ಸಂಜೆ ತನಕ ಹಾಲು ಕೆಡದಿರುತ್ತಾ ಬಾಟ್ಲಲ್ಲಿ ಇರುವಂಥದ್ದು. ಕೊನೆಗೆ ನೋಡಿ, ಅದನ್ನ ಕುದಿಬೇಕಿದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಕುದಿಸಿದೆ. ನೋಡಿ, ಹಾಲು ಕೆಡಲೇ ಇಲ್ಲ. ನೋಡಿ, ನೀವು ಈ ಥರ ಹಾಲು ಕೆಡುತ್ತೆ ಅಂತ ಡೌಟ್ ಇದ್ದರೆ ಒಂದು ಚಿಟಿಕೆ 1/4 ಚಮಚಗಿಂತಲೂ ಕಡಿಮೆ ಹಾಕಿ
ನೀಟಾಗಿ ಸಿಮ್ಮಲ್ಲಿಟ್ಟು ಕುದಿಸ್ಕೊಳ್ಳಿ. ಒಂದೇ ಸಲಕ್ಕೆ ಹೈ ಫ್ಲೇಮಲ್ಲಿ ಇಡಬೇಡಿ. ಹಾಲು ಕೆಟ್ಟೆಲ್ಲ ನೀವು ನೋಡ್ಬೋದು ಇಲ್ಲಿ. ಇದು ಒಂದು ಟಿಪ್ಸ್ ಅಂತ ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ಸಲ ನಾವು ಎಲ್ಲಾದರೂ ಹೋದಾಗ ಸಂಜೆ ಬಂದಾಗ ಹಾಲು ಕಾಯಿಸೋದು ಲೇಟ್ ಆಯಿತು ಅಂತಂದರು, ಈ ಥರ ಹಾಲು ಸೋಡಾ ಪುಡಿ ಹಾಕಿ ಅದನ್ನ ಬಿಸಿ ಮಾಡಿದರೆ ಹಾಲು ಕೆಡೋದಿಲ್ಲ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೇಕಾದವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.